ಅದು 1996 ಸೆಪ್ಟೆಂಬರ್ 22. ಪ್ರತಿದಿನ ಲವಲವಿಕೆಯಿಂದ ಇರ್ತಾ ಇದ್ದ, ಪ್ರತಿದಿನ ಖುಷಿಖುಷಿಯಾಗಿ ಇರ್ತಾ ಇದ್ದ. ಆಕೆ ಅವತ್ಯಾಕೋ ಸಪ್ಪಗಾಗಿದ್ಲು. ಆಕೆಯ ಮುಖ ಕಳೆಗುಂದಿತ್ತು. ಯಾವುದರಲ್ಲೂ ಕೂಡ ಆಕೆಗೆ ಆಸಕ್ತಿಯೇ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಆಕೆ ಶಾಪಿಂಗ್ಗೆ ಹೊರಟು ನಿಲ್ತಾಳೆ. ಆದರೆ ಪ್ರತಿ ಬಾರಿಯೂ ಕೂಡ ಆಕೆ ಬಹಳ ಇಷ್ಟಪಡ್ತಿದ್ದು ಅಂದರೆ ಮೇಕಪ್ ಅನ್ನ. ಮೇಕಪ್ ಇಲ್ಲದೆ ಎಂದಿಗೂ ಕೂಡ ಆಕೆ ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಆದರೆ ಅವತ್ತು ಆಕೆ ಇಷ್ಟದ ಮೇಕಪ್ ಕೂಡ ಆಕೆಗೆ ಬೇಡವಾಗಿತ್ತು. ಹಾಗೆ ಶಾಪಿಂಗ್ಗೆ ಹೊರಟೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬರ್ತಾ ಇದ್ದ ಹಾಗೆ ತನ್ನ ಕೋಣೆಯನ್ನು ಹೋಗಿ ಸೇರ್ಕೊಳ್ತಾಳೆ. ಹಾಗೆ ಕೆಲಸಗಾರರಿಗೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾದಂಥ ಸೂಚನೆಯನ್ನು ಆಕೆ ಕೊಡ್ತಾಳೆ. ನಾನು ಹೊರಗಡೆ ಬರುವವರೆಗೂ ಕೂಡ ನೀವಾರು ಬಂದು ಬಾಗಿಲನ್ನು ಪಡಿಬಾರ್ದು, ನನಗೆ ಡಿಸ್ಟರ್ಬ್ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಆಕೆ ಸೂಚನೆಯನ್ನು ಕೊಡ್ತಾಳೆ. ಆಕೆ ಸೂಚನೆ ಕೊಡ್ತಾ ಇದ್ದ ಹಾಗೆ ಕೆಲಸಗಾರರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ರಾತ್ರಿ ಊಟಕ್ಕೂ ಕೂಡ ಆಕೆಯನ್ನು ಕರೆಯೋದಿಲ್ಲ. ಆಕೆ ಮಾತ್ರ ಕೋಣೆಯೊಳಗಡೆ ಒಬ್ಬಳೆ ಕುಳಿತುಕೊಳ್ತಾಳೆ. ತನ್ನ ಇಷ್ಟದ ಮೇಕಪ್ಪನ್ನು ಮುಖಕ್ಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಳ್ತಾಳೆ. ಮೇಕಪ್ ಆಗ್ತಾ ಇದ್ದ ಹಾಗೆ ಮತ್ತೆ ಆಕೆಯ ಮುಖ ಕಳೆಗುಂದುತ್ತೆ. ಮತ್ತೆ ಆಕೆಯಲ್ಲಿ ಲವಲವಿಕೆ ಕಾಣಿಸ್ಕೊಳ್ಳುತ್ತೆ. ಆದರೂ ಕೂಡ ಮನಸ್ಸಿನೊಳಗಡೆ ಅದೇನೋ ವೇದನೆ, ಮನಸ್ಸಿನ ಒಳಗಡೆ ಅದೇನೋ ನೋವು, ಯಾರಲ್ಲೂ ಹೇಳಿಕೊಳ್ಳಲಾಗದ, ಎಲ್ಲಿಯೂ ಹಂಚಿಕೊಳ್ಳಲಾಗದ ಅದೇನೋ ದುಃಖ ಆಕೆಯನ್ನು ಕಾಡ್ತಾ ಇರುತ್ತೆ. ಅದೇ ದುಃಖದಲ್ಲಿ ಮತ್ತೆ ಸಪ್ಪಗೆ ಕುಳಿತುಕೊಳ್ತಾಳೆ. ತಕ್ಷಣವೇ ಆಕೆಗೆ ತನ್ನ ಆತ್ಮೀಯರು ನೆನಪಾಗ್ತಾರೆ. ಫೋನನ್ನು ಎತ್ಕೊಳ್ತಾಳೆ. ಮೊದಲು ತನ್ನ ಆತ್ಮೀಯ ಗೆಳತಿಗೆ ಫೋನನ್ನು ಮಾಡ್ತಾಳೆ. ಆದರೆ ಗೆಳತಿಯ ಕಡೆಯಿಂದ ಸಕಾರಾತ್ಮಕವಾದಂಥ, ಧೈರ್ಯ ತುಂಬುವಂಥ ಯಾವುದೇ ಉತ್ತರ ಬರೋದಿಲ್ಲ. ಮತ್ತೆ ಫೋನನ್ನು ಎತ್ಕೊಳ್ತಾಳೆ. ಬೇರೆ ಇಂಡಸ್ಟ್ರಿಯಲ್ಲಿ ತನಗೆ ಆತ್ಮೀಯನಾದಂಥ ಗೆಳೆಯನೊಬ್ಬನಿಗೆ ಕರೆ ಮಾಡ್ತಾಳೆ. ಆತನ ಕಡೆಯಿಂದಲೂ ಕೂಡ ಸಕಾರಾತ್ಮಕವಾದಂಥ ಉತ್ತರ ಬರೋದಿಲ್ಲ. ಮತ್ತೆ ಆಕೆಗೆ ಜೀವನವೇ ಸಾಕು ಅನ್ಸೋದಕ್ಕೆ ಶುರುವಾಗುತ್ತೆ. ಶಾಪಿಂಗ್ ಸಂದರ್ಭದಲ್ಲಿ ತಂದಂಥ ಬಾಳೆಹಣ್ಣನ್ನು ಒಂದೇ ಸಮನೆ ಆಕೆ ತಿನ್ನೋದಕ್ಕೆ ಶುರು ಮಾಡ್ತಾಳೆ ನೋಡಿ. ಯಾವತ್ತೂ ಕೂಡ ಆಕೆ ಬಾಳೆಹಣ್ಣನ್ನು ಇಷ್ಟಪಟ್ಟವಳೆ ಅಲ್ಲ. ಆದರೆ ಅವತ್ತ್ಯಾಕೋ ಬಾಳೆಹಣ್ಣಿನ ಮೇಲೆ ಆಕೆಗೆ ವಿಪರೀತ ಆಸೆ ಶುರುವಾಗಿರುತ್ತೆ. ಬಾಳೆಹಣ್ಣನ್ನು ಒಂದೇ ಸಮನೆ ತಿನ್ನೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಮತ್ತೊಂದು ಕಡೆಯಿಂದ ಆಕೆಗೆ ಚಾಕ್ಲೇಟ್ ಅಂದರೆ ವಿಪರೀತ ಆಸೆ. ಚಾಕ್ಲೇಟನ್ನು ಕೂಡ ಒಂದೇ ಸಮನೆ ತಿನ್ನೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಹೀಗೆ ಬಾಳೆಹಣ್ಣು ಚಾಕ್ಲೇಟನ್ನು ತಿಂದು ಆಕೆ ಮಲ್ಕೊಳ್ತಾಳೆ. ಬೆಳಿಗ್ಗೆ 10 ಗಂಟೆ ಆದರೂ ಕೂಡ ಆಕೆಯ ಕೋಣೆಯ ಬಾಗಿಲು ತೆರೆದಿರೋದಿಲ್ಲ. ಯಾವತ್ತೂ ಕೂಡ ಪ್ರತಿದಿನ 8 ಗಂಟೆಗೆ ಏಳ್ತಾ ಇದ್ದ ಆಕೆ ಅವತ್ತು 10 ಗಂಟೆ ಆದರೂ ಕೂಡ ಎದ್ದಿರೋದಿಲ್ಲ. ಸತ್ತು ಕತ್ತಲೆ ಇರೋದಿಲ್ಲ. ಕೆಲಸಗಾರರಿಗೆ ಅದೇನೋ ತುಗುಡ, ಅದೇನೋ ಆತಂಕ, ಅದೇನೋ ಅನುಮಾನ ಶುರುವಾಗುತ್ತೆ. ಮೊದಲೇ ಯಾರು ಬಂದು ಬಾಗಿಲನ್ನು ಬಿಡಬೇಡಿ ಅಂತ ಸೂಚನೆಯನ್ನು ಕೊಟ್ಟಿರ್ತಾರೆ. ಆದರೂ ಕೂಡ ಕೆಲಸಗಾರರಿಗೆ ಮನಸ್ಸು ತಡೆಯೋದಿಲ್ಲ. ಹೋಗಿ ಬಾಗಿಲನ್ನು ಬಡಿತಾರೆ. ಎಷ್ಟೇ ಬಾಗಿಲು ಬಡಿದರೂ ಆ ಕಡೆಯಿಂದ ನಿಶಬ್ದ, ಆ ಕಡೆಯಿಂದ ಮೌನ, ಯಾವುದೇ ಉತ್ತರ ಇಲ್ಲ. ಬಾಗಿಲನ್ನು ಒಡೆದು ಒಳಗಡೆ ಹೋಗಿ ನೋಡಿದಾಗ ಆಕೆ ಫ್ಯಾನ್ನಲ್ಲಿ ನೇತಾಡ್ತಾ ಇರ್ತಾಳೆ. ಫ್ಯಾನ್ನಲ್ಲಿ ತೂಗುತ್ತಿದ್ದ ಆ ಶವ ಯಾರದ್ದು ಗೊತ್ತಾ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚಿ ತನ್ನದೇ ಆದಂಥ ಹೆಸರನ್ನು ಮಾಡಿ ಅದೆಷ್ಟೋ ಜನ ನಿರ್ದೇಶಕರು, ನಟರು, ದೊಡ್ಡ ದೊಡ್ಡ ಕಲಾವಿದರು ಮನೆಯ ಬಾಗಿಲಿಗೆ ಬರುವಂತೆ ಮಾಡಿಕೊಂಡಿದ್ದ. ಕೇವಲ 17 ವರ್ಷಗಳ ಅಂತರದಲ್ಲಿ 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ. ಪ್ರತಿದಿನ ಲಕ್ಷಾಂತರ ರೂಪಾಯಿ ದುಡಿತಿದ್ದ. ಲಕ್ಷಾಂತರ ರೂಪಾಯಿ ಹಣವನ್ನು ಎಣಿಸಿದ್ದಂತಹ, ಅದೆಷ್ಟೋ ಪಡ್ಡೆ ಹುಡುಗರ ಎದೆಯಲ್ಲಿ ಗಿಟಾರನ್ನು ಬಾರಿಸಿದ್ದಂತಹ, ಒಂದು ಕಾಲದಲ್ಲಿ ಸೆಕ್ಸ್ ಬಾಂಬ್ ಎಂದು ಪ್ರಸಿದ್ಧಿಯನ್ನು ಪಡೆದಂತಹ, ಏಕೆಂದರೆ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅನ್ನುವಂಥ ಭರವಸೆ ಮೂಡಿಸಿದ್ದಂಥ ಸಿಲ್ಕ್ ಸ್ಮಿತ. ಇಡೀ ದಕ್ಷಿಣ ಭಾರತದಲ್ಲಿ ಖ್ಯಾತಿ ಪಡೆದಂಥ ಸಿಲ್ಕ್ ಸ್ಮಿತ ಅವತ್ತು ಹೆಣವಾಗಿ ಫ್ಯಾನ್ನಲ್ಲಿ ತೂಗ್ತಾ ಇರ್ತಾಳೆ. ಆಗ ಕೆಲಸಗಾರರು ಶಾಕ್ಗೆ ಒಳಗಾಗ್ತಾರೆ. ಅಲ್ಲಿಗೆ ಆಕೆ ಜೊತೆ ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿದ್ದ ಆತನು ಕೂಡ ಓಡೋಡಿ ಬರ್ತಾನೆ. ಆತನು ಕೂಡ ಶವನ್ನು ನೋಡಿ ಅರಿಕ್ಷಣ ಶಾಕ್ ಆಗ್ತಾನೆ. ಹೀಗೆ ಮೆರೆದಂತಹ ಸಿಲ್ಕ್ ಸ್ಮಿತ ಕೆಲವೇ ಕೆಲವು ವರ್ಷಗಳಲ್ಲಿ, ಅಂದರೆ 35 ವರ್ಷಗಳಲ್ಲಿ ಹೆಣವಾಗಿ ಹೋಗಿರ್ತಾಳೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಮನುಷ್ಯನ ಬದುಕು ಅನ್ನೋದಿದೆಯಲ್ಲ, ಅದೊಂದು ರೀತಿಯಲ್ಲಿ ಯಾವಾಗ ಏನು ಎತ್ತ ಅಂತ ಹೇಳೋದಕ್ಕಾಗೋದಿಲ್ಲ. ಅದೆಷ್ಟೇ ಪ್ರಸಿದ್ಧಿಯನ್ನು ಪಡೆದಿರಲಿ, ಅದೆಷ್ಟೇ ಕೋಟೆಗಳನ್ನು ಕಟ್ಟಿರಲಿ, ಅದೆಷ್ಟೇ ಹಣವನ್ನು ಎಣಿಸಿ, ಅದೆಷ್ಟೇ ಹಣವನ್ನು ಕೂಡಿಟ್ಟಿರಲಿ, ಯಾವಾಗ ಏನು ಎತ್ತ ಅಂತ ಹೇಳೋದಿಕ್ಕಾಗೋದಿಲ್ಲ. ಬಡವನಾದರೂ ಸೈ, ಶ್ರೀಮಂತನಾದರೂ ಸೈ, ಸಾವು ಯಾವಾಗ ಬೇಕಾದರೂ ಹುಡ್ಕೊಂಡು ಬರುತ್ತೆ. ಅದರಲ್ಲೂ ಕೂಡ ಹೀಗೆ ಪ್ರಸಿದ್ಧಿಯನ್ನು ಪಡೆದಿರ್ತಾರಲ್ಲ, ಅದರಲ್ಲೂ ಹೀಗೆ ಹೆಸರನ್ನು ಮಾಡಿರ್ತಾರಲ್ಲ, ಇವರಿಗೆ ಸಾವು ಅದ್ಯಾಕೋ ಏನೋ ಗೊತ್ತಿಲ್ಲ.
ಬಹಳ ಬೇಗನೆ ಬರುತ್ತೆ. ಇನ್ನು ಸಿಲ್ಕ್ ಸ್ಮಿತಾ ಸಾವನ್ನಪ್ಪುತ್ತಾ ಇದ್ದ ಹಾಗೆ ಅವರ ಸಾವು ಎಂದಿಗೂ ಕೂಡ ನಿಗೂಢ ರಹಸ್ಯವಾಗಿ ಉಳಿದುಕೊಂಡಿದೆ. ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಯಾಕೆ, ಇದರ ಹಿಂದೆ ಯಾರಿದ್ರು, ವಿಷವನ್ನು ಸೇವಿಸಿ ತದನಂತರ ನೇಣಿಗೆ ಕೊಳ್ಳೊಡಿದ್ರ, ಅಂತಹ ನೋವು ಅಂತಹ ವೇದನೆ ಏನಿತ್ತು, ಇದೆಲ್ಲವೂ ಕೂಡ ಹಾಗೆ ಉಳಿದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸೀಕ್ರೆಟ್ಗಳನ್ನು ನಾನು ಈ ವಿಡಿಯೋ ಮೂಲಕ ರಿವೀಲ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಿಮ್ಮೆಲ್ಲರಿಗೂ ಕೂಡ ಸಿಲ್ಕ್ ಸ್ಮಿತಾ ಬದುಕಿಗೆ ಸ್ವಾಗತ, ಸುಸ್ವಾಗತ. ಸಿಲ್ಕ್ ಸ್ಮಿತಾ ಹುಟ್ಟಿದ್ದು 1960 ಆಂಧ್ರಪ್ರದೇಶದ ಕೊವ್ವಾಲಿ ಎನ್ನುವಂತಲ್ಲಿ. ಬಡ ಕುಟುಂಬ ನೋಡಿ, ಆಕೆ ಹೆಸರು ಆರಂಭದಲ್ಲಿ ಸಿಲ್ಕ್ ಆಗಲಿ ಸ್ಮಿತಾ ಆಗಲಿ ಅದ್ಯಾವುದೂ ಕೂಡ ಇರಲಿಲ್ಲ. ಆಕೆ ಹೆಸರು ವಿಜಯಲಕ್ಷ್ಮಿ ವಾಡ್ಲಪಟ್ಲ, ಆಕೆಯ ಆರಂಭದ ಹೆಸರಿದು. ಬೆಳೀತಾ ಬೆಳೀತಾ ಆಕೆಯ ಸೌಂದರ್ಯಕ್ಕೆ ಪ್ರತಿಯೊಬ್ಬರು ಕೂಡ ಮಾರು ಹೋಗ್ತಾ ಇದ್ರು. ಇದೇ ಅವರ ಮನೆಯವರಿಗೆ ಚಿಂತೆ ಆಗಿತ್ತು. ಪಡ್ಡೆ ಹುಡುಗರೆಲ್ಲ ಪ್ರತಿದಿನ ಕಾಡಿಸ್ತಾ ಇದ್ರು, ಹೀಗಾಗಿ ಮನೆಯವರಿಗೂ ಕೂಡ ನೋಡಿ ನೋಡಿ ಸಾಕಾಗ್ತಾ ಇತ್ತು. ಮತ್ತೊಂದು ಕಡೆಯಿಂದ ಆಕೆ ಎಜುಕೇಷನ್ ಅನ್ನು ಕೂಡ 10ನೇ ಕ್ಲಾಸಿಗೆ ಆಕೆ ಬಿಟ್ಬಿಟ್ಟಿದ್ಲು. ಕಾರಣ, ಬಡತನದ ಕುಟುಂಬ. ಬಾಲ್ಯದಲ್ಲೇ ದುಡಿಯುವಂತ ಅನಿವಾರ್ಯತೆ ಸಿಲ್ಕ್ ಸ್ಮಿತಾಗೂ, ಅಂದ್ರೆ ಅಂದಿನ ವಿಜಯಲಕ್ಷ್ಮಿಗೂ ಕೂಡ ಎದುರಾಗಿತ್ತು ನೋಡಿ. ಅಂತಿಮವಾಗಿ ಈ ವಿಜಯಲಕ್ಷ್ಮಿ ಅಥವಾ ಸಿಲ್ಕ್ ಸ್ಮಿತಾಳನ್ನ ಮದುವೆ ಮಾಡಿ ಕೊಡಲಾಗುತ್ತೆ ಬರೀ 16 ವರ್ಷಕ್ಕೆ. ಒಂದು ರೀತಿಯಲ್ಲಿ ಬಾಲ್ಯ ವಿವಾಹ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ತನ್ನದೇ ಲೋಕದಲ್ಲಿ ವಿಹರಿಸ್ತಾ ಇದ್ದ, ಸಿನಿಮಾದ ಹುಚ್ಚನ್ನು ಬೆಳೆಸ್ಕೊಂಡಿದ್ದಂಥ ಈ ವಿಜಯಲಕ್ಷ್ಮಿ ಅಥವಾ ಸಿಲ್ಕ್ ಸ್ಮಿತಾ ಒಂದು ಕೂಡು ಕುಟುಂಬಕ್ಕೆ ಬಂದು ಸೇರಿಕೊಳ್ತಾಳೆ. ಆದರೆ ಆಕೆಗೆ ವಿಪರೀತವಾದಂಥ ಸಿನಿಮಾ ಕೈಯಾಲಿ. ದಿನಪೂರ್ತಿ ರೇಡಿಯೋದಲ್ಲಿ ಹಾಡನ್ನು ಕೇಳ್ತಾ ಆಕೆ ತನ್ನದೇ ಆದಂಥ ಲೋಕದಲ್ಲಿ ವಿಹರಿಸ್ತಾ ಇದ್ಲಂತೆ. ಇದನ್ನು ಸಹಿಸಿಕೊಳ್ಳೋದಿಕ್ಕೆ ಗಂಡನ ಮನೆಯವರಿಗೆ ಸಾಧ್ಯ ಆಗಲೇ ಇಲ್ಲ ನೋಡಿ. ಪ್ರತಿ ದಿನ ಆತನಿಗೆ ಅನುಮಾನವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ, ಈಕೆಗೆ ಇದ್ದಂಥ ಸೌಂದರ್ಯ, ಒಂದು ರೀತಿಯಲ್ಲಿ ಸಿಲ್ಕ್ ಸ್ಮಿತಾಗೆ ಇದ್ದಂತ ಸೌಂದರ್ಯವೇ ಪ್ರತಿ ಹಂತದಲ್ಲೂ ಆಕೆಗೆ ಮುಳುವಾಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಗಂಡನಿಗೆ ಅದೇನೋ ಅನುಮಾನ, ಹಾಗೆ ಆಕೆಯ ಸಿನಿಮಾ ಕೈಯಾಲಿ ಬಗ್ಗೆಯೂ ಕೂಡ ಆತನಿಗೆ ಒಂದು ರೀತಿಯಾದಂತ ಆಕ್ಷೇಪ. ಹೀಗಾಗಿ ಪ್ರತಿದಿನ ಆತ ಕುಡಿದು ಬಂದು ರಾತ್ರಿ ಹಿಂಸೆಯನ್ನು ಕೊಡ್ತಾ ಇದ್ದಂತೆ. ಕುಡಿದು ಬಂದು ಪ್ರತಿದಿನ ಆಕೆಗೆ ಹೊಡಿತಾ ಇದ್ದಂತೆ. ಒಂದು ರೀತಿಯಲ್ಲಿ ಆಕೆಗೆ ನರಕ ದರ್ಶನವನ್ನೇ ಮಾಡಿಸ್ತಾ ಇದ್ದ. ಆತನಿಗೆ ಬೇಕಾಗಿದ್ದು ಆಕೆಯ ದೇಹ ಮಾತ್ರ, ಹೆಂಡತಿಯಲ್ಲ. ಬರೀ ಆಸೆಯನ್ನು ತೀರಿಸಿಕೊಳ್ಳೋದಿಕ್ಕೆ ಆಕೆಯ ದೇಹ ಮಾತ್ರ ಬೇಕಾಗಿತ್ತು. ಸ್ವಲ್ಪ ದಿನಗಳ ಕಾಲ ಸಹಿಸಿಕೊಂಡಂತ ಸಿಲ್ಕ್ ಸ್ಮಿತಾಗೆ ತದನಂತರ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ರಾತ್ರೋ ರಾತ್ರಿ ಆಂಧ್ರ ಪ್ರದೇಶದಿಂದ ಹೋದಂಥವಳು ಅಥವಾ ಅಲ್ಲಿಂದ ಹೊರಟು ಬಂದಂಥವಳು ನೇರವಾಗಿ ಸೇರಿದ್ದು ಚೆನ್ನೈಗೆ. ದಿಕ್ಕಿಲ್ಲ, ದೆಸೆ ಇಲ್ಲ, ಭವಿಷ್ಯದ ಬಗ್ಗೆ ಯಾವುದೇ ಕಲ್ಪನೆಯೂ ಕೂಡ ಇಲ್ಲ. ಆದರೆ ಆಕೆಯ ಅದೃಷ್ಟಕ್ಕೆ ಗಂಡ ಬಿಟ್ಟಂತ ಓರ್ವ ವಿಧವೆ ಆಕೆಗೆ ಆಶ್ರಯವನ್ನ ಕೊಡ್ತಾಳೆ. ಒಂದು ಚಿಕ್ಕದಾದಂತ ಹೋಟೆಲ್ ಇರುತ್ತೆ, ಅಲ್ಲೇ ಈಕೆ ಉಳಿದುಕೊಳ್ತಾಳೆ, ಅಲ್ಲೇ ಕೆಲಸವನ್ನ ಮಾಡೋಕೆ ಶುರು ಮಾಡ್ಕೊಳ್ತಾಳೆ ಸಿಲ್ಕ್ ಸ್ಮಿತಾ. ಇಂತಹ ಸಂದರ್ಭದಲ್ಲಿ ಈ ಸಿನಿಮಾ ಹುಚ್ಚಿರುತ್ತೆ ನೋಡಿ, ಕಂಡ ಕಂಡಲ್ಲಿ ಹೋಗಿ ಅವಕಾಶವನ್ನ ಕೇಳಿಕೊಳ್ತಿರ್ತಾಳೆ. ನನಗೊಂದು ಅವಕಾಶ ಕೊಡಿ ಸರ್, ನನ್ನ ಪ್ರತಿಭೆಯನ್ನ ತೋರಿಸ್ತೀನಿ ಅಂತ. ಆದ್ರೆ ಅಷ್ಟು ಸುಲಭಕ್ಕೆ ಅವಕಾಶ ಸಿಗ್ಬೇಕಲ್ಲ. ಪ್ರತಿಯೊಬ್ಬರು ಕೂಡ ಈಕೆಯ ದೇಹವನ್ನು ನೋಡ್ತಿದ್ರ ಹೊರತಾಗಿ ಈಕೆಯ ಪ್ರತಿಭೆಗೆ ನಾವೊಂದು ಅವಕಾಶವನ್ನು ಕೊಡಬೇಕು ಅಂತ ಯಾರು ಕೂಡ ನೋಡಲಿಲ್ಲ. ಅಂತಿಮವಾಗಿ ಸಿಲ್ಕ್ ಸ್ಮಿತಾಗೆ ಟಚ್ಅಪ್ ವುಮೆನ್ ಆಗಿ ಒಂದು ಅವಕಾಶ ಸಿಗುತ್ತೆ, ಅಂದ್ರೆ ಮೇಕಪ್ ಮಾಡುವಂತ ಕೆಲಸ ಸಿಲ್ಕ್ ಸ್ಮಿತಾಗೆ ಸಿಗುತ್ತೆ. ತಾನು ಮೇಕಪ್ ಹಾಕೊಂಡು ಅಭಿನಯವನ್ನ ಮಾಡಬೇಕಿತ್ತು, ಆದರೆ ಇನ್ನೋರ್ವ ನಟಿಯರಿಗೆ ಮೇಕಪ್ ಅನ್ನು ಮಾಡುವಂತ ಒಂದು ಅವಕಾಶ ಸಿಲ್ಕ್ ಸ್ಮಿತಾಗೆ ಸಿಗುತ್ತೆ. ಯಾವುದೇ ಬೇಸರ ಇಲ್ಲದೆ ಆ ಕೆಲಸವನ್ನ ಮಾಡ್ತಾನೆ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ಸಿಲ್ಕ್ ಸ್ಮಿತಾ ಕಂಡ ಕಂಡವರ ಬಳಿ ಅವಕಾಶವನ್ನ ಕೇಳ್ತಾ ಹೋಗ್ತಾರೆ, ಆದರೆ ಅವಕಾಶವನ್ನು ಮಾತ್ರ ಕೊಡಲಿಲ್ಲ. ಹಗಲು ಈಕೆ ಮೇಕಪ್ ಕೆಲಸ, ರಾತ್ರಿ ಆದರೆ ಸಾಕು ಅಸಿಸ್ಟೆಂಟ್ ಡೈರೆಕ್ಟರ್ ಬಳಿ, ಡೈರೆಕ್ಟರ್ ಬಳಿ ಮಂಚವನ್ನು ಹಂಚಿಕೊಳ್ಳುವಂಥ ಕೆಲಸ ಈಕೆ ಮಾಡಬೇಕಿತ್ತು. ರಾತ್ರಿ ಈಕೆಯ ಜೊತೆಗೆ ಮಂಚವನ್ನು ಹಂಚಿಕೊಳ್ತಿದ್ದಂಥ ನಿರ್ದೇಶಕರು, ಆ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲರೂ ಕೂಡ ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಈಕೆಯ ಮುಖವನ್ನೂ ಕೂಡ ಎತ್ತಿ ನೋಡ್ತಾ ಇರಲಿಲ್ಲ. ಪ್ರತಿದಿನ ಇದೇ ಆಗ್ತಾ ಹೋಗುತ್ತೆ. ರಾತ್ರಿ ಆದರೆ ಈ ರೀತಿಯಾಗಿ ಕಂಡ ಕಂಡವರ ಬಳಿ ಮಂಚವನ್ನು ಹಂಚಿಕೊಳ್ಬೇಕಾಗತ್ತೆ, ಒಂದೇ ಒಂದು ಅವಕಾಶಕ್ಕೋಸ್ಕರ. ಆದರೆ ಯಾರು ಕೂಡ ಅವಕಾಶ ಕೊಡಲೇ ಇಲ್ಲ ನೋಡಿ. ಆದರೆ ಆ ಭಗವಂತ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಥವಾ ಇದೊಂದು ಉದಾಹರಣೆ. ಅಂತಿಮವಾಗಿ ಸಿಲ್ಕ್ ಸ್ಮಿತಾಗೆ ಒಂದು ಅವಕಾಶ ಸಿಕ್ಕೇ ಬಿಡುತ್ತೆ. ವಿನು ಚಕ್ರವರ್ತಿ ಅವರ ನಿರ್ದೇಶನದ ಒಂಡಿ ಚಕ್ರಂ ಎನ್ನುವಂಥ ತಮಿಳು ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಆ ಸಿನಿಮಾದ ಪಾತ್ರ ಏನು ಗೊತ್ತಾ, ಸರಾಯಿ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಓರ್ವ ಯುವತಿ, ಸರಾಯಿವನ್ನು ಹಂಚುವಂಥ ಒಂದು ಪಾತ್ರ ಸಿಗುತ್ತೆ.
ಆದರೆ ಆ ಪಾತ್ರವನ್ನೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ನೋಡಿ ಸಿಲ್ಕ್ ಸ್ಮಿತಾ. ಪ್ರತಿಯೊಬ್ಬರು ಕೂಡ ಬೋಲ್ಡ್ ಆಗಿ ಹೋಗ್ತಾರೆ ಈಕೆಯ ಪಾತ್ರಕ್ಕೆ. ಸೆಕ್ಸ್ ಬಾಂಬ್ ಅಂತ ಎಲ್ಲರೂ ಕೂಡ ಕರೆಯೋದಿಕ್ಕೆ ಶುರು ಮಾಡ್ತಾರೆ. ಅದು 1979 ಇಸವಿ. ಅಂದಿನಿಂದ ಶುರುವಾದಂತಹ ಈಕೆಯ ಪಾತ್ರ ನಿಂತೇ ಇಲ್ಲ. ಪ್ರತಿಯೊಂದು ಭಾಷೆಗಳಲ್ಲೂ ಕೂಡ ಈಕೆ ಮಿಂಚೋದಿಕ್ಕೆ ಶುರು ಮಾಡ್ತಾಳೆ. ಮಲಯಾಳಂ, ತಮಿಳು, ಕನ್ನಡ, ಹಿಂದಿ ಎಲ್ಲ ಭಾಷೆಗಳಲ್ಲೂ ಕೂಡ ಆ ಕಾಲದಲ್ಲಿ ಈಕೆಯದ್ದೇ ಪಾರುಪತ್ಯ, ಈಕೆಯದ್ದೇ ಚಕ್ರಾಧಿಪತ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆನಂತರ ಮಾಡಿದಂಥ ಬಹುತೇಕ ಸಿನಿಮಾಗಳೆಲ್ಲವೂ ಕೂಡ ಈಕೆಗೆ ಅದ್ಭುತವಾದಂಥ ಅವಕಾಶದ ಜೊತೆಗೆ ಅದ್ಭುತವಾದಂಥ ಹೆಸರನ್ನ ಕೂಡ ತಂದುಕೊಡುತ್ತೆ. ಮೂಂಡ್ರು ಮುಗಮ್ ಎನ್ನುವಂಥ ಸಿನಿಮಾ ತದನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ತಂದುಕೊಡುತ್ತೆ. ಆನಂತರ ಆಕೆಗೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಆಸೆಗಳು ಕೂಡ ಇರುತ್ತೆ. ಬರೀ ಈ ಡ್ಯಾನ್ಸ್ ಪಾತ್ರಗಳು, ಚಿಕ್ಕ ಚಿಕ್ಕ ರೋಲ್ಗಳನ್ನು ಮಾತ್ರ ಕೊಡ್ತಾ ಇರ್ತಾರೆ. ನಾನು ಸ್ಟಾರ್ಗಳ ಜೊತೆಗೆ ಅಭಿನಯಿಸಬೇಕು, ನನ್ನ ಪ್ರತಿಭೆಯನ್ನು ತೋರಿಸಬೇಕು ಎನ್ನುವಂಥ ಒಂದು ಆಸೆಯು ಕೂಡ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಕಮಲ ಹಾಸನ್, ರಜನಿಕಾಂತ್, ಆ ಕಾಲದ ಬಹುತೇಕ ಸೂಪರ್ ಸ್ಟಾರ್ಗಳು, ಮೋಹನ್ ಲಾಲ್, ಇವರೆಲ್ಲರ ಜೊತೆಗೂ ಕೂಡ ನಟಿಸುವಂತ ಅವಕಾಶ ಈಕೆಗೆ ಬರುತ್ತೆ. ಎಲ್ಲದರಲ್ಲೂ ಕೂಡ ತನ್ನ ಪ್ರತಿಭೆಯನ್ನ ಈಕೆ ತೋರಿಸ್ತಾನೆ ಹೋಗ್ತಾಳೆ. ಇದೇ ಸಂದರ್ಭದಲ್ಲಿ ಕನ್ನಡದಲ್ಲೂ ಕೂಡ ಆಕೆಯ ಅಭಿನಯದ ಸಿನಿಮಾಗಳು ಬರುತ್ತೆ. ಗೆದ್ದ ಮಗದಿಂದ ಸಿನಿಮಾ ಜರ್ನಿ ಕನ್ನಡದಲ್ಲಿ ಆರಂಭ ಆಗುತ್ತೆ. ಪ್ರಚಂಡ ಕುಳ್ಳ, ಹಳ್ಳಿ ಮೇಷ್ಟ್ರು, ಅಳಿಮಯ, ಚಿನ್ನ, ಲಾಕಪ್ ಡೆತ್, ಹೀಗೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲೂ ಅಭಿನಯಿಸುವ ಮೂಲಕ ಕನ್ನಡ ಪ್ರೇಕ್ಷಕರನ್ನ ಕೂಡ ಈಕೆ ರಂಜಿಸಿದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈಕೆಯ ಆ ನೇಮ್ ಫೇಮ್ ಎಲ್ಲಿವರೆಗೆ ಬರುತ್ತೆ ಅಂದ್ರೆ, ಈಕೆಯ ಒಂದು ಸಣ್ಣ ಡ್ಯಾನ್ಸ್ಗಾಗಿ, ಸಣ್ಣ ಸೀನ್ಗಾಗಿ ಅದೆಷ್ಟೋ ಮಂದಿ ಥಿಯೇಟರ್ ವರೆಗೂ ಕೂಡ ಬರ್ತಾ ಇದ್ರಂತೆ. ಆ ಮಾತುಗಳನ್ನ ಹೇಳಿದ್ರೆ ನೀವು ನಂಬಲೇಬೇಕು. ಇನ್ನು ಅದೆಷ್ಟೋ ಸಿನಿಮಾಗಳು ರಿಲೀಸ್ ಆಗೋದಿಕ್ಕಾಗದೆ ಡಬ್ಬಾ ಸೇರಿಬಿಡ್ತಾ ಇದ್ವಂತೆ. ಆ ಸಿನಿಮಾಗಳಿಗೆ ಸಿಲ್ಕ್ ಸ್ಮಿತಾರ ಒಂದೇ ಒಂದು ಡ್ಯಾನ್ಸ್ ಅನ್ನ ಸೇರಿಸಿದ್ರೆ ಆ ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ಸೂಪರ್ ಹಿಟ್ ಅಂತ ಅನ್ಸ್ಕೊಳ್ತಾ ಇತ್ತು. ಇದು ಸಿಲ್ಕ್ ಸ್ಮಿತಾರ ಪವರ್, ಇದು ಸಿಲ್ಕ್ ಸ್ಮಿತಾಗೆ ಆ ಕಾಲದಲ್ಲಿ ಇದ್ದಂತ ಖ್ಯಾತಿ, ಅದೆಲ್ಲವೂ ಕೂಡ ನೋಡಿ. ಹೀಗೆ ಹಂತ ಹಂತವಾಗಿ ಸಿಲ್ಕ್ ಸ್ಮಿತಾ ಬೆಳೀತಾ ಹೋಗ್ತಾರೆ. ನಾನು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದು ಮರ್ತ್ಬಿಟ್ಟೆ, ಸಿಲ್ಕ್ ಅಂತ ಹೇಗೆ ಹೆಸರು ಬಂತು ಅಂತ. ಆರಂಭದ ಒಂಡಿ ಚಕ್ರಂ ಎನ್ನುವಂತ ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತಾ ಅಂತ ಆಕೆ ಪಾತ್ರ ಇರುತ್ತೆ. ಅದೇ ರೀತಿಯಾಗಿ ಸಿಲ್ಕ್ ಸ್ಮಿತಾ ಅಂತ ಕರೆಯಲಾಗ್ತಾ ಹೋಗುತ್ತೆ. ಮೊದಲಿದ್ದಂತ ಹೆಸರು ವಿಜಯಲಕ್ಷ್ಮಿ ಅಂತ. ಇನ್ನು ಆ ಕಾಲದಲ್ಲೇ ಈಕೆ ಒಂದು ಸಿನಿಮಾಗೆ 50,000 ಸಂಭಾವನೆಯನ್ನು ತೆಗೆದುಕೊಳ್ಳುವವರೆಗೂ ಕೂಡ ಬೆಳೆದು ಬೀಳ್ತಾಳೆ ನೋಡಿ. ಹೀಗೆ ಒಂದು ಕಡೆಯಿಂದ ಬೆಳೀತಾ ಇದ್ದ ಹಾಗೆ ಮತ್ತೊಂದು ಕಡೆಯಿಂದ ಈಕೆಯ ಸಹವಾಸವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟಾರ್ಗಳ ಸಹವಾಸ, ನಿರ್ದೇಶಕರ ಸಹವಾಸ, ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಸೂಪರ್ ಸ್ಟಾರ್ ಆಗಿದ್ದಂತಹ ಕೃಷ್ಣ ಅಂದ್ರೆ ಮಹೇಶ್ ಬಾಬು ಅವರ ತಂದೆ, ಸಿಲ್ಕ್ ಸ್ಮಿತಾ ಮತ್ತೆ ಸೂಪರ್ ಸ್ಟಾರ್ ಕೃಷ್ಣ ಅವರ ಬಾಂಧವ್ಯ ಸ್ವಲ್ಪ ಜಾಸ್ತಿಯೇ ಇತ್ತಂತೆ. ಆ ಕಾಲದಲ್ಲಿ ಆ ಚರ್ಚೆಯು ಕೂಡ ಬಹಳ ಜೋರಾಗಿತ್ತು. ಆನಂತರ ವೇಲು ಪ್ರಭಾಕರ್ ಅಂತ ಅವ್ರ ಜೊತೆಗೂ ಕೂಡ ಆತ್ಮೀಯವಾದಂತಹ ಸಂಬಂಧ ಇತ್ತು. ಹೀಗೆ ಸಾಕಷ್ಟು ಜನರ ಜೊತೆಗೂ ಕೂಡ ಸಿಲ್ಕ್ ಸ್ಮಿತಾಗೆ ಆತ್ಮೀಯವಾದಂತಹ ಸಂಬಂಧ ಇತ್ತು. ಆದರೆ ಸಿಲ್ಕ್ ಸ್ಮಿತಾಗೆ ಒಂದು ಕೊರಗು ಮಾತ್ರ ಇತ್ತಂತೆ. ಎಲ್ಲರೂ ಕೂಡ ಈಕೆಯ ದೇಹವನ್ನ ನೋಡ್ತಾ ಇದ್ರು, ಎಲ್ಲರೂ ಕೂಡ ಆಸೆಯನ್ನು ತೀರಿಸಿಕೊಳ್ಳೋದಕ್ಕೆ ನೋಡ್ತಾ ಇದ್ರೆ ಹೊರತಾಗಿ ಈಕೆಯ ಮನದಾಳದಲ್ಲಿ ಏನಿದೆ, ಈಕೆಯ ಮನಸ್ಸಿನಲ್ಲಿ ಏನಿದೆ, ಇದನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸವನ್ನ ಯಾರು ಕೂಡ ಮಾಡಲಿಲ್ಲ. ಆನಂತರ ಸಿಲ್ಕ್ ಸ್ಮಿತಾ ಮದುವೆಯ ಬಗ್ಗೆಯೂ ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಇದರ ನಡುವೆಯೇ ಆಕೆಗೆ ಹಂತ ಹಂತವಾಗಿ ಅವಕಾಶಗಳು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. 1990 ನಂತರ ಈಕೆಗೆ ಪೈಪೋಟಿ ನೀಡುವಂತಹ ಸಾಕಷ್ಟು ನಟಿಯರು ಆ ಸಂದರ್ಭದಲ್ಲಿ ಬಂದಿರ್ತಾರೆ. ಹೀಗಾಗಿ ಈಕೆಗೆ ಹಂತ ಹಂತವಾಗಿ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಮತ್ತೊಂದು ಕಡೆಯಿಂದ ಈಕೆ ನಿರ್ಮಾಣ ಮಾಡೋದಕ್ಕೂ ಕೂಡ ಹೋಗ್ತಾರೆ. ಅಂದರೆ ಕೇವಲ ನಟನೆ ಮಾತ್ರ ಅಲ್ಲ, ಒಂದಷ್ಟು ಸಿನಿಮಾಗಳಿಗೆ ಹಣವನ್ನು ಕೂಡ ಹೂಡಿಕೆ ಮಾಡ್ತಾರೆ. ಆದರೆ ಹಣವನ್ನು ಹೂಡಿಕೆ ಮಾಡಿದ್ದು ಮಾತ್ರ ವಾಪಸ್ ಮಾತ್ರ ಬರಲಿಲ್ಲ. ಹೀಗಾಗಿ ಒಂದು ಕಡೆಯಿಂದ ಹಣವನ್ನು ಕೂಡ ಹಂತ ಹಂತವಾಗಿ ಕಳೆದುಕೊಳ್ತಾ ಹೋಗ್ತಾರೆ, ಅವಕಾಶಗಳು ಕೂಡ ಇರೋದಿಲ್ಲ. ಇದ್ರ ನಡುವೆ ಓರ್ವ ಸೂಪರ್ ಸ್ಟಾರ್ ಜೊತೆಗೆ ಲವ್ ನಲ್ಲಿ ಬೀಳ್ತಾರಂತೆ ಸಿಲ್ಕ್ ಸ್ಮಿತಾ. ಅಂದ್ರೆ ಓರ್ವ ಸೂಪರ್ ಸ್ಟಾರ್ ಅನ್ನ ಇವರು ಸಿಕ್ಕಾಬಟ್ಟೆ ಹಚ್ಕೊಂಡಿರ್ತಾರಂತೆ. ಆದರೆ ಆತನು ಕೂಡ ಕೈಕೊಟ್ಟಿ ಹೋಗಿ ಬಿಡ್ತಾನೆ. ಹೀಗಾಗಿ ನಿಧಾನಕ್ಕೆ ಖಿನ್ನತೆಗೆ ಜಾರಿ ಬಿಡ್ತಾರೆ. ಒಂದು ಕಡೆಯಿಂದ ಲವ್ ಬ್ರೇಕಪ್, ಮತ್ತೊಂದು ಕಡೆಯಿಂದ ಫೈನಾನ್ಷಿಯಲಿ ಕೂಡ ಹೊಡೆತ ಬೀಳುತ್ತೆ, ಮತ್ತೊಂದು ಕಡೆಯಿಂದ ಅವಕಾಶಗಳು ಕೂಡ ಇರೋದಿಲ್ಲ. ಇದೆಲ್ಲದರಿಂದಲೂ ಕೂಡ ಸಿಲ್ಕ್ ಸ್ಮಿತಾ ಹಂತ ಹಂತವಾಗಿ ಕುಗ್ಗಿ ಹೋಗ್ತಾರೆ. ಅಂತಿಮವಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಹಂತಕ್ಕೆ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ನಮ್ಮ ನಟರಾಗಿರುವಂತಹ ರವಿಚಂದ್ರನ್ ಅವರಿಗೂ ಕೂಡ ಕರೆ ಮಾಡಿದ್ರಂತೆ ಕೊನೆಯ ಕಾಲದಲ್ಲಿ. ಆದರೆ ರವಿಚಂದ್ರನ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಂತ ಕಾರಣಕ್ಕಾಗಿ ರೆಸ್ಪಾಂಡ್ ಅನ್ನ ಮಾಡಿರೋದಿಲ್ಲ. ಹಾಗೆ ಇನ್ನೋರ್ವ ನಟಿ ಅನುರಾಧಗೂ ಕೂಡ ಕರೆ ಮಾಡಿರ್ತಾರೆ. ಅವರು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ಎನ್ನುವಂತ ಮಾತನ್ನು ಹೇಳಿರ್ತಾರೆ. ಹೀಗಾಗಿ ಅವರ್ಯಾರು ಕೂಡ ಅಂತಿಮವಾಗಿ ಸಿಗೋದಿಲ್ಲ. ಈ ಕಾರಣಕ್ಕಾಗಿ ನೇಣಿಗೆ ಶರಣಾಗಿ ಬಿಡ್ತಾರೆ. ಆದರೆ ಆ ಸೂಪರ್ ಸ್ಟಾರ್ ಯಾರು ಅನ್ನೋದು ಇಂದಿಗೂ ಕೂಡ ಗೊತ್ತಿಲ್ಲ. ಡೆತ್ ನೋಟನ್ನು ಬರೆದಿಟ್ಟಿದ್ರು, ಬಟ್ ಆ ಡೆತ್ ನೋಟ್ನಲ್ಲಿ ಸೂಪರ್ ಸ್ಟಾರ್ ಹೆಸರನ್ನು ಕೂಡ ಮೆನ್ಷನ್ ಮಾಡಿಲ್ಲ.
ಹೀಗಾಗಿ ಆ ಸೂಪರ್ ಸ್ಟಾರ್ ಯಾರು, ಯಾರಿಂದ ಖಿನ್ನತೆಗೆ ಒಳಗಾದ್ರು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಇಂದಿಗೂ ಕೂಡ ಸಾಕಷ್ಟು ವಿಚಾರಗಳು ರಹಸ್ಯವಾಗಿಯೇ ಉಳಿದುಕೊಂಡಿವೆ ನೋಡಿ.